ಅಧ್ಯಾಯ 15. ಕೋಗಿಲೆ ಕಂಠದ ಬೆಳಗೆರೆ ಜಾನಕಮ್ಮ. ಇಸವಿ 1912 1948. ಚಿತ್ರದುರ್ಗದ ಬೆಟ್ಟ ಗುಡ್ಡಗಳಲ್ಲಿ ತನ್ನ ಹಾಡಿನ ಇಂಪನ್ನು ಪಸರಿಸಿದ ಮತ್ತೊಂದು ಕೋಗಿಲೆ ಬೆಳಗೆರೆ ಜಾನಕಮ್ಮನವರು. ಇವರು ಹುಟ್ಟಿದುದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೆಳಗೆರೆ ಗ್ರಾಮದಲ್ಲಿ. ಇವರ ತಂದೆ ಲಾವಣಿ ಶಾಸ್ತ್ರಿಗಳೆಂದೇ ಪ್ರಸಿದ್ಧರಾಗಿದ್ದ, ಹಾಡು ಕಟ್ಟುತ್ತಾ ಎಲ್ಲೆಡೆ ಸಂಚರಿಸುತ್ತಿದ್ದ, ಹಾಡುತ್ತಿದ್ದ ಚಂದ್ರಶೇಖರ ಶಾಸ್ತ್ರಿಗಳು. ತಾಯಿ ಕೋಗಿಲೆ ಕಂಠದ ಅನ್ನಪೂರ್ಣಮ್ಮ. ತಂದೆ ತಾಯಿಯರ ಈ ಸಂಗೀತ ಹಾಗೂ ಜೀವನದ ಪ್ರೀತಿ ಮಗಳಿಗೂ ಬಂದಿತು. ಅವಳ ವಿಚಾರಗಳು ಜಾತಿ ಮತ ಮೀರಿ ಬೆಳೆದವು. ಕುಲ, ಸ್ತ್ರೀ ಶಿಕ್ಷಣ, ಜೀವನ ಇತ್ಯಾದಿ ಹಲವು ಸಂಗತಿಗಳ ಬಗ್ಗೆ ಪ್ರಗತಿಶೀಲ ಮನೋಭಾವವನ್ನು ಹೊಂದಿದ್ದ ಪೋಷಕರು ಮಗಳನ್ನು ಶಾಲೆಗೆ ಸೇರಿಸಿದರು. ಆದರೆ ಎರಡನೆಯ ತರಗತಿಗೆ ಬರುತ್ತಿದ್ದ ಹಾಗೆ ಪರಂಪರಾಗತ ಮನೋಭಾವದ ಅಜ್ಜಿಯಿಂದ ವಿರೋಧ ಬಂದು ಜಾನಕಮ್ಮನ ಓದು ಅಲ್ಲಿಗೇ ನಿಂತಿತು. 10ನೇ ವಯಸ್ಸಿಗೆ ಸೋದರತ್ತೆಯ ಮಗನಾದ ಮಲ್ಲೂರು ಕೃಷ್ಣಶಾಸ್ತ್ರಿಯ ಜೊತೆ ಜಾನಕಮ್ಮನ ಮದುವೆಯಾಯಿತು. 17ನೆಯ ವಯಸ್ಸಿಗೆ ಮೊದಲ ಮಗ ಪದ್ಮನಾಭ ಮತ್ತು 21ನೆಯ ವಯಸ್ಸಿಗೆ ಎರಡನೆಯ ಮಗ ಪ್ರಸನ್ನಕುಮಾರ ಹುಟ್ಟಿದರು. ಅಲ್ಲಿಂದ ಸಂಸಾರದ ಜಂಜಾಟದಲ್ಲಿ ಜಾನಕಮ್ಮ ಮುಳುಗಿದರು. ಆದರೆ ತಮಗೆ ಹೆಚ್ಚು ಓದಲಾಗಲಿಲ್ಲವಲ್ಲ ಎಂಬ ಕೊರಗು ಇದ್ದೇ ಇತ್ತು. ಆದರೂ ಬರೆಯಲು ಕಲಿತದ್ದರಿಂದ ತಮ್ಮ ಮನದಾಳವನ್ನು ಅಕ್ಷರಗಳ ಮೂಲಕ ಹಾಳೆಗಿಳಿಸಿ ಬರವಣಿಗೆಯನ್ನು ತಮ್ಮ ಮತ್ತು ತಂಗಿಯರಿಂದ ತಿದ್ದಿಸಿಕೊಳ್ಳುತ್ತಿದ್ದರು. ಈ ರೀತಿಯ ಬರವಣಿಗೆ ಕೆಲವು ವೇಳೆ ಪೆನ್ಸಿಲ್ನಲ್ಲಿ ಹಾಳೆಯ ಮೇಲೆ ಮೂಡಿದರೆ ಕೆಲವು ಸಲ ಇದ್ದಲಿನಲ್ಲಿ ಗೋಡೆಯ ಮೂಲೆಯಲ್ಲಿ ಮೂಡುತ್ತಿತ್ತು. ಜಾನಕಮ್ಮನವರ ಕವನಗಳು ಅವರ ಸುಶ್ರಾವ್ಯ ಹಾಡುಗಾರಿಕೆಯಿಂದ ಎಲ್ಲರ ಮನ ಸೆಳೆದವು. ಹಿರಿಯ ಕವಿ ಸಾಹಿತಿಗಳಾದ ಮಾಸ್ತಿ, ಜಿಪಿ ರಾಜರತ್ನಂ, ಕಲ್ಗೋಡು ಅಶ್ವತ್ಥರಾಯರು, ಶಿವಚೆನ್ನ ಬಸವೇಶ್ವರ, ಪ್ರಣವಾನಂದ ಸ್ವಾಮಿ ಮುಂತಾದವರು ಹಾಗೂ ಇತರರು ಜಾನಕಮ್ಮನವರ ಮನೆಗೆ ಬಂದು ತಮ್ಮ ಕವಿತೆಗಳನ್ನು ಓದಿ ಜಾನಕಮ್ಮನವರಿಂದ ಕವಿತೆಗಳನ್ನು ಹಾಡಿಸುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಸರಿ ತಪ್ಪುಗಳ ಹೊಣೆ ತನಗೇ ಇರಲಿ ಎಂದು ಜಾನಕಮ್ಮ ನಿರ್ಧರಿಸಿ ತಮ್ಮ ಕವನಗಳನ್ನು ಬೇರೆಯವರ ಹತ್ತಿರ ತಿದ್ದಿಸಿಕೊಳ್ಳುವುದನ್ನು ನಿಲ್ಲಿಸಿದರು. ತಾವು ಬರೆದ ಕವನಗಳನ್ನು ಹಾಗೆಯೇ ಪ್ರಕಟಣೆಗೆ ಕೊಡುತ್ತಿದ್ದರು. ಅವರ ಅಂಕಿತನಾಮ ಜನಕಜೆ ಆಗಿತ್ತು. ಅವರ ಮೊದಲ ಪ್ರಕಟಿತ ಕವನ ಮೊರೆ ಮಾಸ್ತಿಯವರ ಜೀವನ ಪತ್ರಿಕೆಯಲ್ಲಿ ಪ್ರಕಟಿತವಾಯಿತು. ಮುಂದೆ ಇವರ ಕವನಗಳು ಜಯ ಕರ್ನಾಟಕ ಮತ್ತು ಪ್ರಬುದ್ಧ ಕರ್ನಾಟಕ ಪತ್ರಿಕೆಗಳಲ್ಲಿಯೂ ಪ್ರಕಟವಾಗತೊಡಗಿದವು. ಜಾನಕಮ್ಮನವರ ಬರವಣಿಗೆಗೆ ಹಲವಾರು ಖ್ಯಾತ ಕವಿಗಳ ಮೆಚ್ಚುಗೆ, ಪ್ರೋತ್ಸಾಹ ದೊರಕಿತು. ನವೋದಯ ಕವಿಯತ್ರಿಯರಲ್ಲಿ ಮೊದಲಿಗರಾಗಿ ಸ್ತ್ರೀಪರ ಕಾಳಜಿಯುಳ್ಳ ಕೃತಿಗಳನ್ನು ರಚಿಸಿದ ಜಾನಕಮ್ಮ ಸ್ತ್ರೀಯರ ಬವಣೆಗಳ ಬಗ್ಗೆ, ಬಂಧನ ಮತ್ತು ಕಟ್ಟುಪಾಡುಗಳ ಬಗ್ಗೆ ಮರುಕದಿಂದ ಮತ್ತು ಧೈರ್ಯದಿಂದ ತಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಜಾನಕಮ್ಮ ತಮ್ಮ ಜೀವನದ ಸತ್ಯವನ್ನು ಕವನದಲ್ಲಿ ನಿರೂಪಿಸುತ್ತಿದ್ದರೇನೋ? ಅವರು ಹೊರಗಿನ ಜಗತ್ತಿನ ಕವಿಗಳ ಗಮನ ಮೆಚ್ಚುಗೆಗಳನ್ನು ಸುಲಭವಾಗಿ ಪಡೆಯುತ್ತಿದ್ದರೆ ಮನೆಯೊಳಗೆ ಅದು ಕೊಂಚ ಕಷ್ಟವೇ ಆಗಿತ್ತು. ಇವರ ಸಾಹಿತ್ಯಾಕಾಂಕ್ಷೆಗಳಿಗೆ ತಮ್ಮ ಬೆಂಬಲವನ್ನು ಕೊಟ್ಟರೂ ಜಾನಕಮ್ಮ ಬಂದವರ ಮುಂದೆ ಹೆಚ್ಚು ಹೊತ್ತು ಕುಳಿತು ಕವನಗಳನ್ನು ಕೇಳಿ ತಮ್ಮ ಕವನಗಳನ್ನು ಓದಿ ಹಾಡುವುದು ಅವರ ಪತಿಗೆ ಅಷ್ಟು ಸರಿಬರುತ್ತಿರಲಿಲ್ಲ. ಈ ವಿಷಯವಾಗಿ ಗಂಡ ಹೆಂಡತಿಯರ ಮಧ್ಯೆ ಹಲವಾರು ಬಾರಿ ವಾಗ್ವಾದ ನಡೆಯುತ್ತಿತ್ತು. ಗಂಡ ನಿಧಾನವಾಗಿ ಹೆಂಡತಿಯ ಪ್ರತಿಭೆ, ಯಶಸ್ಸು ಮತ್ತು ಹಾಡುಗಾರಿಕೆಯನ್ನು
ಒಪ್ಪಿಕೊಳ್ಳುವ ಹೊತ್ತಿಗೆ ಜಾನಕಮ್ಮನವರ ಆಯಸ್ಸು ಮುಗಿಯುತ್ತಾ ಬಂದಿತ್ತು. ಎರಡನೆಯ ಮಗುವಾದ ನಂತರ ಹೊಟ್ಟೆ ನೋವು ಅವರನ್ನು ತುಂಬಾ ಕಾಡುತ್ತಿತ್ತು. ಮೂರನೇ ಹೆರಿಗೆಯ ಸಮಯದಲ್ಲಿ ತಮ್ಮ 36ನೇ ವಯಸ್ಸಿನಲ್ಲಿ 1948ರಲ್ಲಿ ಜಾನಕಮ್ಮ ತೀರಿಕೊಂಡರು. ಆಧಾರ: ಕೆಎಂ ವಿಜಯಲಕ್ಷ್ಮಿ ಅವರ ಗ್ರಂಥ ಹೊಸಗನ್ನಡದ 75 ಲೇಖಕಿಯರು, ಸುಮುಖ ಪ್ರಕಾಶನ 2008. ಬೆಳಗೆರೆ ಜಾನಕಮ್ಮ ಅವರ ರಚನೆ ಬಯಸುವುದು ಬೇಡೆನಗೆ, ರಾಗ ಸಿಂಧು ಭೈರವಿ, ತಾಳ ಖಂಡಛಾಪು. ಜಾನಕಮ್ಮನವರು ಹೆಸರು, ಕೀರ್ತಿ, ಹಣ, ಯಶಸ್ಸು ಯಾವುದನ್ನೂ ತಾವು ಬಯಸುವುದಿಲ್ಲ. ಪರರನ್ನು ಅವಲಂಬಿಸುವ ಈ ಬದುಕಿನ ಪಯಣ ಸಾಕು ನನಗೆ ಎಂದು ನಿಟ್ಟುಸಿರು ಬಿಡುತ್ತಾರೆ. ರಾಗ ಸಂಯೋಜನೆ ಮತ್ತು ಪ್ರಸ್ತುತಿ ವಿದುಷಿ ಕೃತಿಕಾ ಶ್ರೀನಿವಾಸನ್, ಕೊಳಲು ವಿದ್ವಾನ್ ತೇಜಸ್ವಿ ರಘುನಾಥ್, ತಬಲ ವಿದ್ವಾನ್ ಕಾರ್ತಿಕ್ ಭಟ್, ರಿದಮ್ ಪ್ಯಾಡ್ ವಿದ್ವಾನ್ ಪ್ರಣವ್ ದತ್. ಬಯಸುವುದು ಬೇಡನಗೆ, ಫಲಿಸುವುದು ಬೇಡನಗೆ, ಏರುವುದು ಬೇಡನಗೆ, ಹಾರುವುದು ಬೇಡನಗೆ. ಬಯಸುವುದು ಬೇಡನಗೆ, ಫಲಿಸುವುದು ಬೇಡನಗೆ, ಏರುವುದು ಬೇಡನಗೆ, ಹಾರುವುದು ಬೇಡನಗೆ. ಅಳಿಲ ಸೇವೆ ಗೈದೆ ಇದನು ಪರಿಕಿಸಿ, ಹಿರಿಯ ಗ್ರಂಥಕರ್ತರಿದಿರು ಕದವ ಜೋಡಿಸಿ, ಕಿರಿಯ ಅಳಿಲ ಸೇವೆ ಗೈದೆ ಇದನು ಪರಿಕಿಸಿ. ಇದರ ಸವ ಚೆಲ್ಲರಂತೆ ನೀವು ಸವಿದರೆ, ಏರುವುದು ಬೇಡ.